ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಬರೆಯಲಿಕ್ಕೆ ಈಗ ಒಳ್ಳೆ ಪರ್ವಕಾಲ ಬಂದಿದೆ. ಒಳ್ಳೆ ಪರ್ವಕಾಲ ಇದು. ಈಗ ನಾನು ಹೇಳಿದಂತೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಚಾತುರ್ಮಾಸ್ಯ ಕಾಲ ಬಂದಿದೆ. ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ, ಶಯನ ಏಕಾದಶಿ, ಮಹಾವಿಷ್ಣು ಯೋಗ ನಿದ್ರಾವಸ್ಥೆಗೆ ತೆರಳುವಂತಹ ಪರ್ವಕಾಲ. ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿ, ಉತ್ಥಾನ ಏಕಾದಶಿ, ದ್ವಾದಶಿ, ಉತ್ಥಾನ ದ್ವಾದಶಿ, ಈ ನಾಲ್ಕು ತಿಂಗಳು. ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿಯ ತನಕ ಚಾತುರ್ಮಾಸ್ಯ ಕಾಲ ಅಂತ ಕರೀತಾರೆ. ನಾಲ್ಕು ತಿಂಗಳು. ಈ ನಾಲ್ಕು ತಿಂಗಳು ಸಾಧನೆಗೆ ಹೇಳಿಟ್ಟ ಒಂದು ಪರ್ವಕಾಲ. ತುಂಬ ವಿಶೇಷ ಈ ಚಾತುರ್ಮಾಸ್ಯ ಕಾಲದಲ್ಲಿ. ಕೆಲವರು ಲಕ್ಷ ಪ್ರದಕ್ಷಿಣೆಯ ಸಂಕಲ್ಪವನ್ನು ಮಾಡ್ತಾರೆ, ಇನ್ನು ಕೆಲವರು ಲಕ್ಷ ಬತ್ತಿ ಮಾಡುವ ಸೇವೆಯನ್ನು ಮಾಡ್ತಾರೆ, ಇನ್ನು ಕೆಲವರು ಲಕ್ಷ ಪಾರಾಯಣ, ಲಕ್ಷ ದೀಪೋತ್ಸವ, ಲಕ್ಷ ದಾನ, ಹೀಗೆ ಇನ್ನು ಕೆಲವರು ಲಕ್ಷ ಬಳೆಗಳು ಕೊಡ್ತಾರೆ, ಇನ್ನು ಲಕ್ಷ ಬ್ರಾಹ್ಮಣರಿಗೆ ಊಟ, ಹೀಗೆ ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡ್ತಾರೆ. ಲಕ್ಷಕ್ಕೂ ಚಾತುರ್ಮಾಸ್ಯಕ್ಕೂ ಬಹಳ ವಿನಾಭಾವ ಸಂಬಂಧ ಇದೆ. ಚಾತುರ್ಮಾಸ್ಯದಲ್ಲಿ ಯಾವುದನ್ನೇ ಒಂದು ಲಕ್ಷ ಮಾಡಿದ್ರೆ ಅದು ಅನಂತ ಫಲವನ್ನು ನೀಡುತ್ತೆ. 10 ಕೋಟಿ, 100 ಕೋಟಿ, 1000 ಕೋಟಿ, 1,00,000 ಕೋಟಿ ಅಲ್ಲ, ಅನಂತ ಪಟ್ಟು ಫಲ. ಅದಕ್ಕೆ ಬರೆದು ಚಿತ್ರಗುಪ್ತರು ಅದನ್ನು ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲವಂತೆ, ಅಷ್ಟು ಪುಣ್ಯ ಬರುತ್ತಂತೆ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವಂತಹ ಒಂದು ಸಾಧನೆಗೆ. ಚಾತುರ್ಮಾಸ್ಯ ಕಾಲ ಅದು ತುಂಬ ವಿಶೇಷ. ಸಾಧನೆಗೆ ತುಂಬ ಹೇಳಿಟ್ಟ ಪರ್ವಕಾಲ. ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ, ಉತ್ಥಾನ ಏನು ಶಯನ ಏಕಾದಶಿ ಬರುತ್ತೆ, ಪ್ರಥಮ ಏಕಾದಶಿ. ಈಗ ಆಷಾಢ ಮಾಸ ಶುಕ್ಲಪಕ್ಷದಲ್ಲಿ ಏಕಾದಶಿ ಏನು ಬರುತ್ತಲ್ಲ, ಆ ಏಕಾದಶಿ ದಿವಸ ನೀವು ಉಪವಾಸ ಮಾಡಿ, ಜೊತೆಯಲ್ಲಿ ಅವತ್ತೇ ನೀವು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ. ಅವತ್ತು ಗುರುವಾರ ಇರಲಿ ಇಲ್ಲದೇ ಇರಲಿ ನೋಡ್ಲಿಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ನೀವು ಏನು ಮಾಡಬೇಕು ಅಂದರೆ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು. ಮಾಡಿ ಚಾತುರ್ಮಾಸ್ಯದಲ್ಲಿ ಕಾರ್ತೀಕ ಮಾಸ ಶುಕ್ಲಪಕ್ಷದ ತನಕ ದಿನಕ್ಕೊಂದು ಪುಸ್ತಕದಂತೆ ಬರಿತಾ ಹೋಗಿ. ದಿನಕ್ಕೊಂದು ಪುಸ್ತಕದಂತೆ 1,00,000ಕ್ಕೂ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಚಾತುರ್ಮಾಸ್ಯ ಅಂತಂದರೆ ಅದು 120 ದಿವಸ ಅಲ್ವಾ, ಇದು ಇರೋದು 100 ಪುಸ್ತಕ, ಅದನ್ನು ನೀವು ಇನ್ನೂ 20 ಪುಸ್ತಕ ಹೆಚ್ಚು ಬರೆಯಬಹುದು. ದಿನಕ್ಕೊಂದು ಪುಸ್ತಕ, ದಿನಕ್ಕೊಂದು 1,000ದಂತೆ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ. ಇದು ಹೇಳಿಟ್ಟ ಪರ್ವಕಾಲ. ಇನ್ನು ಮುಂದೆ ಆರಾಧನೆ ಬರುತ್ತೆ, ಅದಿನ್ನೂ ವಿಶೇಷ. ಆದರೆ ಈ ಪ್ರಥಮ ಏಕಾದಶಿ ಅಂತ ಕರೀತಾರೆ ಇದನ್ನು, ಅಥವಾ ಶಯನೇಕಾದಶಿ ಅಂತ ಕರೀತಾರೆ. ಎಲ್ಲರೂ ಕೂಡ ಗುರುಗಳ ಬಳಿ ತೆರಳಿ ತಪ್ತ ಮುದ್ರೆಗಳನ್ನು ಧಾರಣೆ ಮಾಡ್ತಾರೆ. ಕಾಯಿಸಿದ ಶಂಖ ಚಕ್ರಗಳನ್ನು ಎಡತೋಳು ಬಳತೋಳುಗಳಲ್ಲಿ ಅವರು ಧಾರಣೆ ಮಾಡುವಂತಹ ಪರ್ವಕಾಲ. ನೀವು ಕೂಡ ಗುರುಗಳು ಎಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಅದನ್ನು ಧಾರಣೆ ಮಾಡಿ. ತುಂಬ ವಿಶೇಷ ಫಲ ಬರುತ್ತೆ. ವರ್ಷದಲ್ಲಿ ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಪ್ರಥಮ ಏಕಾದಶಿಯ ದಿವಸ ತಪ್ತ ಮುದ್ರಾ ಧಾರಣೆ, ಕಾಯಿಸಿದ ಶಂಖಚಕ್ರಗಳನ್ನು ಧಾರಣೆ ಮಾಡುವಂಥದ್ದು, ಜೊತೆಯಲ್ಲಿ ಉಪವಾಸ, ಅದರ ಜೊತೆಯಲ್ಲಿ ನಾಮಲೇಖನ ಸಂಕಲ್ಪ. ಈಗ ಮಾಡಿ, ಯಾರು ಈಗಾಗಲೇ ಪ್ರಾರಂಭ ಮಾಡಿದಿರೋ ಅವರು ಕೂಡ ಚಾತುರ್ಮಾಸದಲ್ಲಿ ದಿನಕ್ಕೊಂದು ಪುಸ್ತಕ ನಾನು ಬರಿತೀನಿ ಅಂತ ಸಂಕಲ್ಪ ಮಾಡಿ. ಇದು ತುಂಬ ಖುಷಿ ಪಡುತ್ತೆ ನಿಮಗೆ. ಆಗಲಿಲ್ವಾ, ಆಮೇಲೆ 100 ಕೇಳಿಸಿ. 1,000 ಆಗಲ್ಲ ಅಂದರೆ ದಿನಕ್ಕೆ 100 ಬಾರಿ ಬರಿತೀನಿ ಅಂತ ಮಾಡಿ. 100ಕ್ಕಿಂತ ಕಮ್ಮಿ ಹೋಗಬೇಡಿ, ಯಾಕೆಂದರೆ ಅಷ್ಟು ಕನಿಷ್ಠರಲ್ಲ ನಾವು. ಅದರಿಂದ ಚಾತುರ್ಮಾಸ್ಯದಲ್ಲಿ ನಿತ್ಯವೂ ಕೂಡ ಯಾರು ಶ್ರೀರಾಘವೇಂದ್ರ ಅಂತ ಬರೆಯುವ ಸಂಕಲ್ಪವನ್ನು ಮಾಡ್ತೀರಿ, ತಡ ಮಾಡಬೇಡಿ. ಇವತ್ತೇ ನೀವು ಸಂಕಲ್ಪ ಮಾಡಿ. ಯಾಕೆ ಅಂದರೆ ನೀವು ಇವತ್ತು ಸಂಕಲ್ಪ ಮಾಡಿದರೆ ನಾವು ನಿಮಗೆ ಪುಸ್ತಕಗಳನ್ನು ಕೊರಿಯರ್ ಮೂಲಕ ಕಳಿಸಿ ಅದು ನಿಮಗೆ ತಲುಪಲಿಕ್ಕೆ ಅಷ್ಟು ಟೈಮ್ ಆಗಿಬಿಡುತ್ತೆ. 1 ವಾರ ಟೈಮ್ ಬೇಕಾಗಿಬಿಡುತ್ತೆ. ನಿಮಗೆ ಇನ್ನೊಂದು 1 ವಾರ ಟೈಮ್ ಇದೆ ಅಷ್ಟೇ. ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ನೀವು ಈ ಕೂಡಲೇ ಆರ್ಡರ್ ಮಾಡಿ. 1,100 ರೂಗಳನ್ನು ಯಾರು ನಾಮಲೇಖನ ಪುಸ್ತಕಗಳೋಸ್ಕರ ಅವರು ವಿನಿಯೋಗ ಮಾಡ್ತಾರೋ ಅವರಿಗೆ ನಾವು 100 ಪುಸ್ತಕಗಳನ್ನು ನಾವು ಕಳಿಸ್ತೀವಿ. ಜೊತೆಯಲ್ಲಿ ಆ 8 ಪುಸ್ತಕಗಳನ್ನು ಬರೆದ ಮೇಲೆ 8 ಹಣವನ್ನು ಅವರಿಗೆ ಮತ್ತೆ ಪ್ರಶಸ್ತಿ ಪತ್ರದ ಮೂಲಕ ಹಾಗೂ ವಿಡಿಯೋ ಮೂಲಕ ಅವರಿಗೆ ನಾವು ವಾಪಸ್ ಮಾಡಿರ್ತೀವಿ. ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಮಾಡಲಿಕ್ಕೆ ಈ ಚಾತುರ್ಮಾಸ್ಯ ಕಾಲ ಪರ್ವಕಾಲ ಆಗಿದೆ. ಈ ಪರ್ವಕಾಲವನ್ನು ಯಾರೂ ಕೂಡ ವ್ಯರ್ಥ ಮಾಡಿಕೊಳ್ಳಬೇಡಿ. ಒಳ್ಳೆ ಸಾಧನೆ ಮಾಡಿ. ಆದರೆ 1,
ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಒಂದು ಕ್ಷಣ ಶ್ರೀರಾಮಚಂದ್ರ ದೇವರ ನೆನಪು ನಿಮ್ಮ ತಲೆಯಲ್ಲಿ ಬರಲೇಬೇಕು, ಹನುಮಂತ ದೇವರ ವಾಯುದೇವರ ನೆನಪು ಬರಬೇಕು, ಜೊತೆಯಲ್ಲಿ ಮಂತ್ರಾಲಯ ಪ್ರಭುಗಳ ನೆನಪು ಬರಬೇಕು. ಇದು ಮೂರು ನಿಮಗೆ ನೆನಪು ಬರದೆ ಕೇವಲ ನೀವು ಶ್ರೀರಾಘವೇಂದ್ರ ಅಂತ ಪುಸ್ತಕದಲ್ಲಿ ನೀಟಾಗಿ ಕೆಂಪು ಪೆನ್ನಿನಿಂದ ಬರಿತಾ ಹೋದರೆ ಫಲ ಬರೋದಿಲ್ಲ, ಬರುತ್ತೆ ತುಂಬ ಕಮ್ಮಿ ಫಲ. ದೇವರ ಸ್ಮರಣೆಯನ್ನು ಮಾಡಿ ಹಾಗೂ ಪ್ರವಚನವನ್ನು ಕೇಳ್ತಾ ನೀವು ಆ ನಾಮಲೇಖನವನ್ನು ಮಾಡಿ ತುಂಬ ಫಲ ಬರುತ್ತೆ, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ನೀವು ಎಷ್ಟೋ ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀರಲ್ಲ ಅದೆಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಹಾಗೂ ಮುಂದೆ ವಿಚಿತ್ರವಾದ ಗುರುರಾಯರ ಅನುಗ್ರಹ ಉಂಟಾಗಿ ಸಿದ್ಧಿಯೂ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಈ ಮೂಲಕ ಚಾತುರ್ಮಾಸ್ಯದ ಈ ಒಂದು ಶುಭ ಪರ್ವ ಕಾಲದಲ್ಲಿ ಶ್ರೀರಾಘವೇಂದ್ರ ಅಂತ 100,000 ಬಾರಿ ಬರೀತೀನಿ ಅಂತ ಈ ಕ್ಷಣವೇ ನೀವು ಸಂಕಲ್ಪ ಮಾಡಬೇಕು ಮತ್ತು ಅದರ ಅನುಷ್ಠಾನವನ್ನು ಕೂಡ ಮಾಡಬೇಕು. ಏತನ ಮೂಲಕ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ, ಜೀವನ ಸಾರ್ಥಕ ಆಗುತ್ತೆ. ಅದಕ್ಕಾಗಿ ನಮ್ಮನ್ನು ನೀವು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ 100 ಪುಸ್ತಕಗಳನ್ನು ಒಟ್ಟಿಗೆ ತರಿಸ್ಕೊಳ್ಳಿ. 25 ತರಿಸ್ಕೊಂಡ್ರೆ ನಿಮಗೆ ಸುಮ್ಮನೆ ಕೊರಿಯರ್ ಚಾರ್ಜಸ್ಸೇ 300-400 ರೂಪಾಯಿ ಆಗಿಬಿಡುತ್ತೆ. ಒಟ್ಟಿಗೆ 100 ಪುಸ್ತಕಗಳನ್ನು ಆರ್ಡರ್ ಮಾಡಿ. ನಿಮ್ಗೆ 100 ಪುಸ್ತಕ ಬರೀಲಿಕ್ಕಾಗಲ್ವಾ, ಇನ್ನೊಬ್ಬರ ಮೂಲಕ ಕೊಟ್ಟಾದರೂ ಬರೆಸಿ. ಹೀಗೆ ನೀವು ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸ್ಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ.